हिंदू मने हिंदू अंगड़ी हिंदू देवस्थान तेरुमोस्कर यह रीतिया भय निर्माण मावे पूर्व संचित योजने इतना गलभे आगद ना हेल्ता एम ई एम आमेल कांग्रेस सो इवरेलू सेरे कुतंत्र बर स्टेटस नेप अस्टे स्टेटस हाकदे ना नम नम विरुद्ध नम देवदेवते विरुद्ध ना ऐना नावे दंगे नावे गलाटे सर वायुमालिन्य विचार मसीद नोटिस को देवस्थान को नोटिस मसीद को आरोप के बरतर ಶ್ರೀ ಮುತ್ತಲಿಕನವರ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಬೆಳಗ್ಗೆ ದೇವಸ್ಥಾನಗಳಲ್ಲಿ ಸುಪ್ರಭಾತ ಶ್ಲೋಕಗಳ ಹಾಕಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಗುಜರಾತ್ ಇಲಾಖೆಗೆ ಮನವಿ ಮಾಡಿದರು ಅಂದ್ರೆ ಮಸೀದಿಗಳಿಗೆ ಎಷ್ಟು ನೋಟಿಸ್ ಕೊಡ್ತಾ ಇದ್ದರಲ್ಲ ಆದ್ರೆ ಹಿಂದೂಗಳ ದೇವಸ್ಥಾನಕ್ಕೆ ಜಾಸ್ತಿ ಕೊಡ್ತಾ ಇದ್ದರೆ ಮಸೀದಿಗಳಿಗೆ ಕಮ್ಮಿ ಕೊಡ್ತಾ ಇದ್ದರು ಶಬ್ದ ಮಾಲಿನ್ಯ ಶಬ್ದ ಮಾಲಿನ್ಯದ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕಳೆದ 10-15 ವರ್ಷದಿಂದ ಹೋರಾಟವನ್ನ ಕಂಪ್ಲೇಂಟ್ ಅನ್ನ ಧರಣಿ ಎಲ್ಲ ಆಯ್ತು ಈಗ ನಾವು ಮೊನ್ನೆ ಕಳೆದ 6 ತಿಂಗಳಿಂದ ಪ್ರಾರಂಭ ಮಾಡಿದೀವಿ ಒಂದು ತಹಸೀಲ್ದಾರ್ ಕೊಟ್ಟಿವಿ ಇಡಿ ರಾಜ್ಯಾದ್ಯಂತ ತಹಸೀಲ್ದಾರ್ ಮನವಿಯನ್ನು ಕೊಟ್ಟಿವಿ ಸೌಂಡ್ ಪೊಲ್ಯೂಷನ್ ಆಫೀಸ್ ನಲ್ಲಿ ಕೊಟ್ಟಿವಿ ಏನು ಆಗಲಿಲ್ಲ ಕೊನೆಗೆ ಡಿಸಿ ಕೊಟ್ಟಿದೀವಿ ಡಿಸಿ ಒಂದು ಅಲ್ಟಿಮೇಟ್ 1ನೇ ತಾರೀಕು 15 ದಿನ ಕೊಟ್ಟಿದೀವಿ 1ನೇ ತಾರೀಕು ಒಳಗಡೆಗೆ ಅವರು ಕ್ರಮ ತಗೊಳ್ಳಲಿಲ್ಲ ಅಂತಂದ್ರೆ 9ನೇ ತಾರೀಕು ಮೇ 9 ಇಡೀ ಕರ್ನಾಟಕದ ಎಲ್ಲ ದೇವಸ್ಥಾನಗಳು ಎಲ್ಲ ಮಠಗಳ ಮೇಲೆ ಬೆಳಗ್ಗೆ 5 ಗಂಟೆಗೆ ಬೆಳಗ್ಗೆ 5 ಗಂಟೆಗೆ ನಮ್ಮ ಭಜನೆ ನಮ್ಮ ಪೂಜೆ ನಮ್ಮ ಪ್ರಾರ್ಥನೆ ಓಂಕಾರ ಪ್ರಾರಂಭ ಆಗುತ್ತೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್ ಗೆ ಹೇಳ್ತೀನಿ ಈ 5 ಗಂಟೆಗೆ ದೇವಸ್ಥಾನಕ್ಕೆ ಬಂದು ಏನಾದರೂ ಸೀಜ್ ಮಾಡುವಂತ ಪ್ರಯತ್ನ ಮಾಡಿದರೆ ಸಂಘರ್ಷ 2,500 ಜನ ಬಂದಿದ್ದಾರೆ सो यार अंत गए गोपनकोपद बंद मंटूर बंद आमले गणेशपुर बंद भागद बरुअ्रे साकुत सो मे प्लान सेरसदारे अंत इू आधार सो यू कूड़ा इवतु बंधन मत परारीवर ಯಾವದೆ ಮುಸ್ಲಿಮರ ಆಟೋ ಓಡಾಡ್ತಾ ಇಲ್ಲ ಸೋ ಎಲ್ಲರೂ ಪರಾರಿ ಆಗಿದ್ದಾರೆ ಯಾಕೆ ಪರಾರಿ ಆಗಬೇಕು ಹೆದರಿಕೆ ಏನು ನಿಮಗೆ ನೀವು ನಿರಪರಾಧಿಗಳಿದ್ದರೆ ನೀವು ಈ ಗಲಾಟೆಯಲ್ಲಿ ಭಾಗವಹಿಸದೇ ಇದ್ದಿದ್ರೆ ನೀವು ಹೆದರೋದು ಯಾಕೆ ಸೋ ನಿಮ್ಮ ಹೆದರಿಕೆನೇ ಹೇಳುತ್ತೆ ನೀವು ತಪ್ಪಿತಸ್ಥರಿದ್ದೀರಿ ಅಂತ ಹೇಳಿ ಸೋ 134 ಸಾಲೋದಿಲ್ಲ ನಾನು ಹೇಳೋದು 1000 ತನಕ ಬಂಧನ ಮಾಡಬೇಕು ನಾವು ಹೆಸರು ಕೊಡ್ತೀವಿ ನಾವು ಹೆಸರು ಕೊಡ್ತೀವಿ ಯಾರ್ಯಾರು ಅಂತ ಅನ್ನೋದು ನಾವು ಹೆಸರು ಕೊಡ್ತೀವಿ ಅನ್ನುವಂತದ್ದು ನಾನು ಪೊಲೀಸ್ ಇಲಾಖೆಗೆ ಹೇಳ್ತೀನಿ ಇನ್ನೊಂದು ಅಲ್ತಾಫ್ ಅಳ್ಳೂರ್ ಮತ್ತು ಅಲ್ತಾಫ್ ಕಿತ್ತೂರ್ ಇವರು ಇಬ್ರು ಜವಾಬ್ದಾರಿನೇ ಇವರಿಬ್ರು ಹೆಸರು ಹಾಕಿಲ್ಲ ಕಂಪ್ಲೇಂಟ್ ಕೊಟ್ಟಿಲ್ಲ ಎಫ್ಐಆರ್ ಅರ್ದಿಲ್ಲ ಇವರು ವ್ಯವಸ್ಥಿತವಾಗಿ ಮೊದಲೇ ಪ್ಲಾನ್ ಮಾಡಿ ಬಂದಿದ್ದಾರೆ ಆಮೇಲೆ ನಾಟಕ ಆಡ್ತಾ ಇದ್ದಾರೆ ನಾನೇಳೋದು ಇವರಿಬ್ಬರನ್ನೂ ಕೂಡ ಬಂಧನ ಆಗಬೇಕು ಅಂತ ಅನ್ನುವಂತದ್ದು ನಾನು ಹೇಳ್ತಾ ಇದ್ದೀನಿ ಇವರಿಬ್ಬರು ತಪ್ಪಿತಸ್ಥರು ಇದ್ದಾರೆ 100ಕ್ಕೆ 100 ಹೇಳ್ತೀನಿ ಸೋ ಇದು ಇದಷ್ಟು ಹಗರವಾಗಿ ತಗೊಳ್ಳೋಕೆ ಹೋಗಬೇಡಿ ಮತ್ತು ನಾನು ಇನ್ನೊಂದು ಸರ್ಕಾರಕ್ಕೆ ಹೇಳೋದು ಸರ್ಕಾರ ಮಾಮೂಲಿ ಈಗ ಪೊಲೀಸರು ಐಪಿಎಸ್ ಇದರ ಪ್ರಕಾರ ಸೆಕ್ಷನ್ ಗಳನ್ನು ಹಾಕ್ತಾರೆ ನಾಳೆ ಜಾಮೀನಿನಿಂದ ಹೊರ ಬರ್ತಾರೆ ಈಗ ಡಿಜಿಎಲ್ ಕೆಜಿಎಲ್ 300 ಜನ ಬಂಧನ ಮಾಡಿದ್ರು ಅವರೆಲ್ಲ ಹೊರಗೆ ಬಂದಿದ್ದಾರೆ ಈಗ ಸೋ ಅದೇ ಮಾದರಿ ಎಲ್ಲ ಐತಂದ್ರೆ ಇವರು ಸೊಕ್ಕ ಆಡಗೋದಿಲ್ಲ ಇವರು ಹದ್ದುಬಸ್ತ ಮಾಡು ಆಗೋದಿಲ್ಲ ಕ್ರಮ ತಗೊಂಡು ಇದು ಇದು ಕ್ರಮ ಅಲ್ಲ ಇದು ಸರ್ಕಾರ ಕೋಕ ಹಾಕಬೇಕು ವಾಸೀಂ ಪಠಾಣನ ಬಂಧನ ಆಗಿದೆ ಅವರ ಜೊತೆಗೆ ಇನ್ನೂ ಒಂದಿಬ್ಬರು ರೌಡಿ ಸೆಟರ್ ಅನ್ನು ಅರೆಸ್ಟ್ ಮಾಡಿದ್ದಾರೆ ನಾನು ಟೋಟಲ್ ಈ ಘಟನೆಯ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಗೆ ಅಭಿನಂದನೆಗಳನ್ನು ಹೇಳ್ತಾ ಇದೀನಿ ಬಹಳ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಕಾರಣ ಏನು ಅಂದ್ರೆ ಎರಡನೇ ಡಿಜಿ ಹಳ್ಳಿ ಕೆಜಿ ಹಳ್ಳಿ ಆಗೋದನ್ನ ತಪ್ಪಿಸಿದ್ದಾರೆ
ಪೊಲೀಸ್ ಸ್ಟೇಷನ್ ಅನ್ನು ಕೂಡ ಸುಟ್ಟು ಹಾಕುವಂತದ್ದು ವ್ಯವಸ್ಥಿತ ಸಂಚಿತ್ತು ಅದಲ್ಲದೆ ಪೊಲೀಸ್ ಅಧಿಕಾರಿಗಳನ್ನು ಕೊಲೆ ಮಾಡುವಂತದ್ದು ಕೂಡ ಸಂಚಿತ್ತು ಸೋ ಇನ್ನ ಈ ಭಾಗದಲ್ಲಿ ಇರುವಂತ ಎಲ್ಲ ಹಿಂದೂ ಅಂಗಡಿಗಳಿಗೆ ದೇವಸ್ಥಾನಗಳನ್ನು ತೆರವುಗೊಳಿಸಿ ತಮ್ಮದೇ ಸಾಮ್ರಾಜ್ಯ ಅನ್ನುವಂತ ದೃಷ್ಟಿಕೋನದಿಂದ ವ್ಯವಸ್ಥಿತವಾಗಿ ಪೂರ್ವಯೋಜಿತವಾಗಿ ನಡೆದಂತ ಘಟನೆ ಇದು ಈಗ ಬೇರೆ ಬೇರೆ ಕಾರಣಗಳನ್ನು ಹೇಳ್ತಾ ಇದ್ದಾರೆ 20 ಅರ್ಧ ಗಂಟೆ ಒಳಗಡೆಗೆ ಸುಮಾರು 2-3 ಸಾವಿರ ಜನ ಸೇರೋದಕ್ಕೆ ಅಷ್ಟು ಸುಲಭ ಅಲ್ಲ ಇನ್ನು ಮೊದಲೇ ಯೋಜನೆ ಮಾಡಿನೇ ಮಾಡಿದ್ದಾರೆ ಅವರದು ಡಿಜಿಹಳ್ಳಿ ಕೆಜಿಹಳ್ಳಿ ಮಾದರಿಯಲ್ಲೇ ಪೊಲೀಸ್ ಇಲಾಖೆ ಮತ್ತು ಹಿಂದೂಗಳನ್ನು ಭಯಭೀತರನ್ನಾಗಿ ಮಾಡಬೇಕು ಅಂತನ್ನುವಂಥದ್ದೇ ಉದ್ದೇಶ ಆಗಿತ್ತು ಸೋ ಹಾಗಾಗಿ ಇಲ್ಲಿಯ ಪೊಲೀಸ್ ಅಧಿಕಾರಿಗಳು ಪೊಲೀಸ್ ಇಲಾಖೆ ಬಹಳ ತಾಳ್ಮೆಯಿಂದ ರಿಸ್ಕ್ ತಗೊಂಡು ತಮ್ಮ ಜೀವದ ಹಂಗ ತೊರೆದು ಕಂಪ್ಲೀಟ್ ಕಂಟ್ರೋಲ್ಗೆ ತಂದು ಇವತ್ತು ಅನಾಹುತವನ್ನು ತಪ್ಪಿಸಿದ್ದಕ್ಕೆ ನಾನು ಕಮಿಷನರ್ ಇರಬಹುದು ಅಥವಾ ಇಲಾಖೆಯ ಎಲ್ಲ ಎಲ್ಲ ಅಧಿಕಾರಿಗಳಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ ಇನ್ನು ಮುಂದಿಂದು ಇಲ್ಲಿವರೆಗೆ 234 ಜನರನ್ನು ಬಂಧಿಸಿದ್ದಾರೆ ನಾನು ಹೇಳೋದು ರಜಾಕ್ ಅಕಾಡೆಮಿ ಅಂತನ್ನುವಂಥ ಒಂದು ಸಂಘಟನೆ ಇದೆ ರೀಬಿಲ್ಟ್ ಬಾಬರ್ ಮಸೀದಿ ಅಂತನ್ನುವಂಥದ್ದೇನೋ ಒಂದು ಸಂಘಟನೆ ಮಾಡಿಕೊಂಡಿದ್ದಾರೆ ಸೊ ಈ ಹಿನ್ನೆಲೆಯಲ್ಲಿ ನಾನು ಹೇಳೋದು ಕೋಕಾ ಆ್ಯಕ್ಟ್ ಹಾಕಿ ಇವರನ್ನು ಒದ್ದು ಒಳಗಡೆ ಹಾಕಬೇಕು ಅಂತನ್ನುವಂಥದ್ದು ಆಗ್ರಹ ಮಾಡ್ತೇನೆ ಮಾಮೂಲಿ ಅದೇ ರೀತಿಯ ನೀವು ರಾಗ ಎಳಿಬೇಡಿ ಕರ್ನಾಟಕದ BJP ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಒಂದು ಸ್ವಲ್ಪ ಆದರೂ ಗಟ್ಸ್ ತೋರಿಸಿ ಗಂಡಸ್ತನ ತೋರಿಸಿ ನಮ್ಮ ದೇವಸ್ಥಾನ ಒಡೆದಿದ್ದಾರೆ ನಮ್ಮ ದೇವಸ್ಥಾನ ಒಡೆಯೋದು ಅಂತಂದರೆ ಗಜನಿ ಗೋರಿ ಟಿಪ್ಪು ಸುಲ್ತಾನರ ಮಾನಸಿಕತೆ ಇವತ್ತಿಗೂ ಜೀವಂತವಾಗಿದೆ ಇದಕ್ಕೆ ಕಾರಣ ಅಂತಂದರೆ ಸರ್ಕಾರದ ಕ್ರಮ ನೀವು ಕ್ರಮ ತೋಳದೇ ಇರೋದ್ರಿಂದನೇ ಆಗ್ತಾ ಇದೆ ಅಂತ ನಾವು ನೆನಪಿಟ್ಕೊಳ್ಳಿ ಸೊ ಇನ್ನೊಮ್ಮೆ ಕರ್ನಾಟಕದಲ್ಲಿ ಈ ರೀತಿ ಆಗದೇ ಇರುವಾಗಿದ್ದರೆ ಕೋಕಾ ಹಾಕಿ ಅವರನ್ನು ಒದ್ದು ಒಳಗಡೆ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ ನೀವು ಹಾಕಲಿಲ್ಲ ಅಂದರೆ ಹಿಂದೂ ಸಮಾಜ ಬುದ್ಧಿ ಕಲಿಸಬೇಕಾಗತ್ತೆ ಇದನ್ನು ನಾನು ಭಾಳ ಗಂಭೀರವಾಗಿ ಹೇಳ್ತೇನೆ ನಮ್ಮ ದೇವಸ್ಥಾನ ಏನು ಮಾಡುತ್ತೆ ಇವರಿಗೆ ದೇವಸ್ಥಾನ ಅದು ಕೂಡ ಅವತ್ತಿನ ದಿನಾನೇ ಹನುಮ ಜಯಂತಿ ಪೂಜೆ ಪುನಸ್ಕಾರ ಮುಡ್ಕೊಂಡು ಎಲ್ಲ ಹೆಣ್ಮಕ್ಳು ಹೋಗಿದ್ದಾರೆ ಅಕಸ್ಮಾತ್ ಹೆಣ್ಮಕ್ಳು ಇದ್ದಿದ್ರೆ ಏನು ಪರಿಸ್ಥಿತಿ ಆಗ್ತಿತ್ತು ಸೊ ಈ ರೀತಿಯ ನಾನು ಸರ್ಕಾರಕ್ಕೆ ನಾನು ಹೇಳ್ತಾ ಇದ್ದೀನಿ ಭಾಳ ಗಂಭೀರವಾಗಿ ಹೇಳ್ತಾ ಇದ್ದೀವಿ ನಮ್ಮ ದೇವಸ್ಥಾನದ ಮೇಲೆ ಕಣ್ಣಿಟ್ಟಂಥವ್ರ ಮೇಲೆ ಬಹಳ ಉಗ್ರವಾದಂಥ ಕ್ರಮ ತಗೊಳ್ಬೇಕು ನಾವು ಮಾಮೂಲಿ ಮತ್ತು ಬರೀ ಅದೇ ನಾಟಕವನ್ನು ಮಾಡುವಂಥ ನಾವು ಅವ್ರ ಕ್ರಮ ತಗೊಳ್ತಾರೆ ಇವ್ರ ಕ್ರಮ ತಗೊಳ್ತಾರೆ ಅವರು ಮಾಡ್ತಾರೆ ನೌ ನಥಿಂಗ್ ಇವ್ರ ಮೇಲೆ ಇನ್ನು ಮುಂದಿನ ದಿನಗಳಲ್ಲಿ ಒಂದೇ ಒಂದು ಕಲ್ಲು ಇವ್ರು ಹಿಡಿಬಾರ್ದು ಹಾಗೆ ಮಾಡಬೇಕು ಅಂತಂದರೆ ಸರಿಯಾದ ಕ್ರಮ ತಗೊಳ್ಬೇಕು ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ ಒಂದು ಸ್ಟೇಟಸ್ ವಿಡಿಯೋ ಬರುತ್ತೆ ಅದಾದಮೇಲೆ ಇಷ್ಟೆಲ್ಲ ಗಲಭೆ ಕಾರಣ ಆಗುತ್ತೆ ನೋಡಿ ಸ್ಟೇಟಸ್ ಹಾಕಿದ್ದು ಇದ್ದೀವಿ 1ನೇ ತಾರೀಕು ಒಳಗಡೆಗೆ ಅವ್ರು ಕ್ರಮ ತಗೊಳ್ಳಿಲ್ಲ ಅಂತಂದರೆ 9ನೇ ತಾರೀಕು May 9 ಇಡೀ ಕರ್ನಾಟಕದ ಎಲ್ಲ ದೇವಸ್ಥಾನಗಳು ಎಲ್ಲ ಮಠಗಳ ಮೇಲೆ ಬೆಳಗ್ಗೆ ಐದು ಗಂಟೆಗೆ ನಮ್ಮ ಭಜನೆ ನಮ್ಮ ಪೂಜೆ ನಮ್ಮ ಪ್ರಾರ್ಥನೆ ಓಂಕಾರ ಪ್ರಾರಂಭ ಆಗತ್ತೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಹೇಳ್ತೀನಿ ಈ 5 ಗಂಟೆಗೆ ದೇವಸ್ಥಾನಕ್ಕೆ ಬಂದು ಏನಾದರೂ ಸೀಜ್ ಮಾಡುವಂಥ ಪ್ರಯತ್ನ ಮಾಡಿದರೆ ಸಂಘರ್ಷ ಆಗತ್ತೆ ನೀವು ಮೊದಲು ಮಸೀದಿಗೆ ಹೋಗಿ ಆ ಮಸೀದಿ ಮೈಕನ್ನು ಕೆಳಗಡೆ ಇಳಿಸಿ ಆಮೇಲೆ ನಮ್ಮ ದೇವಸ್ಥಾನಕ್ಕೆ ಬನ್ನಿ ಈಗಲೇ ಹೇಳ್ತಾ ಇದ್ದೇನೆ ನಾನು ಸಾವಿರಾರು ದೇವಸ್ಥಾನ ನಿಮ್ಮ ಶಬ್ದ ಮಾಲಿನ್ಯ ಇನ್ನೂ ನಿಂತಿಲ್ಲ ಇನ್ನೂ ಕಿರಿಕಿರಿ ನಿಂತಿಲ್ಲ ಬೆಳಗಿನ ಜಾವ 5 ಗಂಟೆಯಿಂದ ಪ್ರಾರಂಭ ಆಗತ್ತೆ ಕಾನೂನು ಉಲ್ಲಂಘನೆ ಆಗಿದೆ ಸೊ ಆ ಕಾನೂನವನ್ನು ಉಲ್ಲಂಘನೆ ಆದಂಥವ್ರ ಮೇಲೆ ಕ್ರಮ ತಗೊಳ್ಳಿ ನಮ್ಮ ಮೇಲೆ ಅಲ್ಲ ಅನ್ನುವಂಥ ಸ್ಪಷ್ಟವಾಗಿ ನಾನು ಹೇಳ್ತಾ ಇದ್ದೀನಿ ನೋಟಿಸ್ ಕೊಟ್ಟಿದ್ದು ನಾಟಕ
ನೋಟಿಸ್ ಕಣ್ಣು ಮರೆಸೋಗೋಸ್ಕರ ನೀವು ಕೊಡ್ತಾ ಇದ್ದೀರಿ ನೋಟಿಸ್ನಲ್ಲಿ ಬರೇ ಏನಂದ್ರೆ ಈಗ ಕೋರ್ಟ್ ಏನಾದರೂ ಕಂಟೆಂಪ್ಟ್ ಹಾಕಿದ ಮೇಲೆ ಕೇಳಿತಂದ್ರೆ ನಾವು ನೋಟಿಸ್ ಕೊಟ್ಟಿದ್ದೀವಿ ಅಂತ ಹೇಳ್ಕೊಳ್ಳೋಕೆ ಈ ನೋಟಿಸ್ ಕೊಟ್ಟಿದ್ದಾರೆ ವಿನಃ ಹೋಗಿ ಅಲ್ಲಿ ಅದನ್ನು ಎನ್ಕ್ವೈರಿ ಮಾಡುವಂಥದ್ದು ಪರ್ಮಿಷನ್ ಇದೆಯೋ ಇಲ್ಲೋ ಅಥವಾ ಶಬ್ದ ಎಷ್ಟು ಬರ್ತಾ ಇದೆ ಎಲ್ಲೆಲ್ಲಿ ಕಿರಿಕಿರಿ ಆಗ್ತಾ ಇದೆ ಆಸ್ಪತ್ರೆ ಪಕ್ಕದಲ್ಲಿ ಶಾಲೆ ಪಕ್ಕದಲ್ಲಿ ಸರ್ಕಾರಿ ಕಚೇರಿ ಪಕ್ಕದಲ್ಲಿ ಸಾಕಷ್ಟು ಕಿರಿಕಿರಿ ಆಗ್ತದೆ ಸ್ಟಿಲ್ ಟುಡೇ ಇವತ್ತಿಗೂ ಇದೆ ನಾವು ರೆಕಾರ್ಡ್ ಮಾಡಿದ್ದೀವಿ ಆಧಾರ್ ಕೊಡ್ತೀವಿ ಬಸ್ ನಾನು ಇಷ್ಟು ಹೇಳೋದು ಮುಸ್ಲಿಮ್ ಫ್ರೆಂಡ್ಸ್ ಇರ್ಬೋದು ಅಥವಾ ಇವನಿಗೆ ಹಾಕಿಸಿ ಏನೋ ಒಂದು ಪ್ಲ್ಯಾನ್ ಮಾಡಿರಬೇಕು ಸ್ಟೇಟಸ್ ಹಾಕಿ ಅವರು ಮುಸ್ಲಿಂ ಸಮಾಜದೊಳಗೆ ಚರ್ಚೆ ಆದ ನಂತರ ಈ ನಿಮಿತ್ತ ಮಾಡಿದ್ದಾರೆ ಅಷ್ಟೇ ಇದೊಂದು ನಿಮಿತ್ತ ಅಷ್ಟೇ ಇದೊಂದು ಕಾರಣ ಅಷ್ಟೇ ಇವರು ಗಲಭೆ ಮಾಡುವಂಥದ್ದು ವ್ಯವಸ್ಥಿತವಾದಂಥ ಪ್ಲ್ಯಾನ್ ಆಗಿದೆ ಅದು ಸ್ಟೇಟಸ್ ಏನಿದೆ ಸ್ಟೇಟಸ್ ಅದು ಮಸೀದಿ ಮೇಲೆ ಭಗವಾ ಧ್ವಜ ಹಾರಿಸಿದ್ದು ಏನು ತಪ್ಪಾಯ್ತು ರೀ ಇವತ್ತು ಬೆಂಗಳೂರಿನಲ್ಲಿ ನಾನು ತೋರಿಸ್ತೀನಿ ಮಸೀದಿ ಮೇಲೆ ನೀವೇ ಭಗವಾ ಧ್ವಜ ಹಾರಿಸಿದ್ದು ತೋರಿಸ್ತೀನಿ ನಾನು ನೀವು ಕೇಸರಿ ಟೋಪಿ ಹಾಕ್ಕೊಂಡು ಓಡಾಡ್ತಾರೆ ತೋರಿಸ್ತೀನಿ ನಾನು ಹಿಜಾಬ್ ಕೇಸರಿ ಹಿಜಾಬ್ ಹಾಕ್ಕೊಂಡು ಓಡಾಡೋದು ನಾನು ತೋರಿಸ್ತೀನಿ ಸೊ ಕೇಸರಿ ಹಾಕ್ಕೊಂಡಿದ್ದಕ್ಕೇ ಇಷ್ಟು ಉರಿಯೋದ ನಿಮಗೆ ನಮ್ಮ ದೇವಸ್ಥಾನ ಹೊಡೆದಿದ್ದೀರಲ್ಲ ನಮಗೆಷ್ಟು ಉರಿಬೇಕು ಈಗ ಒಂದು ಎಲ್ಲಿ ಎಲ್ಲಿ ದೇವಸ್ಥಾನ ಯಾವುದೋ ಒಂದು ದರ್ಗಾ ಮಂಗಳೂರಿನಲ್ಲಿ ದರ್ಗಾ ಅದನ್ನು ರಿನ್ಯೂ ಮಾಡಬೇಕಾದ್ರೆ ಜೀರ್ಣೋದ್ಧಾರ ಮಾಡಬೇಕಾದ್ರೆ ದೇವಸ್ಥಾನ ಸಿಕ್ಕಿದೆ ಅದಕ್ಕೇನು ಹೇಳ್ತಾರೆ ನಾವು ಹಾಗಾದರೆ ಏನು ಮಾಡಬೇಕು ಎಮ್ ಎಫ್ ಹುಸೇನ್ ಮುಸ್ಲಿಂ ಎಮ್ ಎಫ್ ಹುಸೇನ್ ಏನೇನು ಮಾಡಿದ ನಮ್ಮ ರಾಮನನ್ನು ಬತ್ತಲೆ ಬಿಡಿಸಿದ ಹನುಮಂತನನ್ನು ಕೆಟ್ಟದಾಗಿ ಬಿಂಬಿಸಿದ ಭಾರತ ಮಾತೆಯನ್ನು ನಗ್ನವಾಗಿ ಚಿತ್ರ ಮಾಡಿದ ಹಾಗಾದರೆ ನಾವು ಎಷ್ಟು ಸಲ ಬೆಂಕಿ ಹಚ್ಚಬೇಕು ನಿಮಗೆ ನಾವು ಇಡೀ ದೇಶದಲ್ಲಿ ಸುಮಾರು 200 ಕಂಪ್ಲೇಂಟ್ ಕೊಟ್ಟಿವಿ ನಾವು ಅದರಿಂದ ಓಡಿ ಹೋದವನು ಸೊ ಇಲ್ಲಿ ನ್ಯಾಯಾಲಯ ಇದೆ ಪೊಲೀಸ್ ಸ್ಟೇಷನ್ ಇದೆ ನ್ಯಾಯ ಸಿಗುವಂಥ ನ್ಯಾಯಾಧೀಶರು ಇದ್ದಾರೆ ಅದನ್ನು ಬಿಟ್ಟು ಬೆಂಕಿ ಹಚ್ತೀರಿ ಅಫ್ಘಾನಿಸ್ತಾನ ಪಾಕಿಸ್ತಾನ ಇದು ಸೊ ಇದನ್ನು ಸಹನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ ಬರೀ ಸ್ಟೇಟಸ್ನಿಂದ ಈ ರೀತಿ ಮಾಡೋದಾದರೆ ಹಾಗಾದರೆ ಹಿಂದೂ ಸಮಾಜ ಈಗ ಜಾಗೃತಿ ಆಗಿದೆ ಅಂತ ಹೇಳ್ತೇನೆ ಅಭಿಷೇಕ್ ಅಭಿಷೇಕ್ ಹಿರೇಮಠನ ಮನೆ ಒಂದೇ ಮನೆ ಇದೆ ಅವನ ಗೋಡೆ ಪಕ್ಕದಲ್ಲೇ ಮಸೀದಿ ಇದೆ ಒಂದೇ ಗೋಡೆ ಇದೆ ಅವನಿಗೆ ಭಾಳ ಟಾರ್ಚರ್ ಕೊಡ್ತಾ ಇದ್ದಾರೆ ಅವನ ಎದುರುಗಡೆ ಒಬ್ಬ ಗುಂಡ ಇದ್ದಾನೆ ಅವನ